ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರವರನ್ನ ಆಯ್ಕೆ ಮಾಡಿದ ನಂತರ ಅವರು ತಮ್ಮ ಪಕ್ಷದಲ್ಲೇ ಎದುರಾಗಿರುವಂತ ಒಂದು ಆಂತರಿಕ ವಿರೋಧವನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನ ಮಾಡಲೇಬೇಕು, ಬಿಕಾಸ್ ರಾಜ್ಯಾಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ಆ ಒಗ್ಗಟ್ಟನ್ನ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕಾಗಿದೆ. ವಿಜೇಂದ್ರ ಅವರು ಆರಂಭದಲ್ಲೇ ವಿಜೇಂದ್ರ ಅವರಿಗೆ ಎದುರಾದಂತ ವಿಘ್ನ ಏನಪ್ಪ ವಿಘ್ನ ಅಂದ್ರೆ, ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಫಸ್ಟ್ ಅವ್ರು ಸೆಲೆಕ್ಟ್ ಮಾಡ್ತಿದ್ದ ಹಾಗೆ ಬಂದಂತ ಒಂದು ಬಹುದೊಡ್ಡ ಸ್ಟೇಟ್ಮೆಂಟ್ ಅಂದ್ರೆ ವಿಜೇಂದ್ರ ಅವರ ಬಾಯಲ್ಲಿ ಅದು, ಮುಂದಿನ ಶುಕ್ರವಾರ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾ ಇದೀವಿ, ಅಲ್ಲಿ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅದು ಮುಂದೂಡಿಕೆ ಆಗಿದೆ. ಹಿರಿಯರ ಅಸಮಾಧಾನ ಹಿನ್ನೆಲೆಯಲ್ಲಿ ಮುಂದೂಡಿಕೆಯನ್ನ ಮಾಡಲಾಗಿದೆ ಅಂತ. ವಿಪಕ್ಷ ನಾಯಕನ ಆಯ್ಕೆ ಪ್ರಕ್ರಿಯೆ ಮುಂದೂಡಿಕೆ ಆಗಿದೆ. ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದ ಬಳಿಕ ಸಭೆಗೆ ತೀರ್ಮಾನವನ್ನ ಮಾಡಲಾಗಿದೆ ಅಂತೆ. ಬುಧವಾರ ಪದಗ್ರಹಣ ಮಾಡಿ ಬಳಿಕ ಹಿರಿಯ ನಾಯಕರ ಜೊತೆ ಮಾತುಕತೆಯನ್ನು ಮಾಡಲಾಗುತ್ತಂತೆ. ಆ ಬಳಿಕ BLP ಸಭೆಗೆ, ಅಂದರೆ BJPಯ ಲೆಜಿಸ್ಲೇಟಿವ್ ಪಾರ್ಟಿ ಸಭೆಗೆ ದಿನಾಂಕ ನಿಗದಿ ಮಾಡಲಿದ್ದಾರೆ ವಿಜೇಂದ್ರ ಅವರು. ಅಂದರೆ ಇವರ ಓನ್ ಡಿಸಿಷನ್ ಇದ್ದಂತೆ ಕಾಣಿಸ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ನಡೆಸುವಂಥ ಸಂದರ್ಭದಲ್ಲಿ ಹಿರಿಯ ನಾಯಕರ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅವರ ಸಲಹೆ ಸೂಚನೆಗಳು ಇಂಪಾರ್ಟೆಂಟ್ ಆಗುತ್ತೆ, ಅವರ ಅಭಿಪ್ರಾಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ವೈಮನಸ್ಸಿಟ್ಕೊಂಡು, ಅಸಮಾಧಾನ ಇಟ್ಕೊಂಡು ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರಂತೆ ವಿಜೇಂದ್ರ ಅವರು. ಇದು ಆರಂಭಿಕ ವಿಘ್ನ ಅನ್ನೋದಕ್ಕಿಂತ ಒಂದು ಚತುರತೆಯ ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಈಗ ಅಕಸ್ಮಾತ್ ಸಭೆ ಕರೀತಾರೆ ಅನ್ಕೊಳ್ಳಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಶಾಸಕರಿಗೆ, ಅರವಿಂದ ಬೆಲ್ಲದ ಆಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಿರ್ಬೋದು, ಈ ರೀತಿಯಾಗಿ ಕೆಲವು ನಾಯಕರುಗಳು ಬರದೇ ಇದ್ದಾರೆ. ಅದು ಎಂಥ ದೊಡ್ಡ ಅಸಮಾಧಾನ ಇದೆ BJP ಪಕ್ಷದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಉಂಟಾಕ್ಬಿಡುತ್ತೆ. ಸೊ ಹೀಗಾಗಿನೇ ಒಂದು ಜಾಣ್ಮೆ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ವಿಜೇಂದ್ರ ಅವರು. ಮುಂದೆ ಸುದ್ದಿಗೋಣ. ವಿಘ್ನ ನಿವಾರಣೆಗೆ ವಿಘ್ನೇಶ್ವರನ ಮೊರೆ ಹೋಗಿದ್ದಾರೆ ವಿಜೇಂದ್ರ ಅವರು. ಇಂದು ಕುರುಡುಮಲೆ ವಿನಾಯಕನ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಕೋಲಾರದ ಉಳುಬಾಗಿಲು ತಾಲೂಕಿನ ಕುರುಡುಮಲೆ ಕ್ಷೇತ್ರ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿರುವಂಥದ್ದು ವಿಜೇಂದ್ರ ಅವರು. ದೇಗುಲ ಭೇಟಿಯ ನಂತರ ಬೂತ್ ಕಾರ್ಯಕರ್ತರ ಮನೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಬೂತ್ ಮಟ್ಟದಿಂದ ಪಕ್ಷವನ್ನು ಕಟ್ಟಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ವಿಜೇಂದ್ರ ಅವರು. ಸೊ ಹೀಗಾಗಿನೇ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ತಿದ್ದ ಹಾಗೆ ಅವರು ಫಸ್ಟ್ ಹೋಗಿದ್ದೆ ಗಾಂಧಿನಗರದಲ್ಲಿರುವಂಥ ಒಂದು ಬೂತ್ ಅಧ್ಯಕ್ಷರ ಮನೆಗೆ ಹೋಗಿದ್ರು. ಅವ್ರ ಮನೆಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಿ ಬಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಬಿಕಾಸ್ BJP ಅಂದರೆ ಕಾರ್ಯಕರ್ತರ ಪಕ್ಷ ಅನ್ನುವಂಥ ಸಂದೇಶ ಸಾರುವಂಥ ಕೆಲಸವನ್ನ ಮಾಡಿದ್ರು. ವಿಜೇಂದ್ರ ಅವರಿಗೆ ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಘೋಷಣೆ ಆಗ್ತಿದ್ದ ಹಾಗೆ. ನಾ ಇವತ್ತು ಕುರುಡುಮಲೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ ಬಳಿಕ ಅಲ್ಲಿರುವಂಥ ಬೂತ್ ಕಾರ್ಯಕರ್ತರ ಮನೆಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ, ಕಾರ್ಯಕರ್ತರನ್ನ ಮಾತಾಡಿಸಲಿದ್ದಾರೆ.